ಮೋದಿ ಅವರ ನೆಕ್ಸ್ಟ್ ಟಾರ್ಗೆಟ್ ಈಗ ಕರ್ನಾಟಕ ಅನ್ನುವಂಥದ್ದು. ಈಗ ಪಂಜಾಬ ನೆಕ್ಸ್ಟ್ ಟಾರ್ಗೆಟ್ ಇರಲಿಲ್ಲ ಅವರಿಗೆ, ಅಲ್ಲ ಪಂಜಾಬ್ ಇತ್ತೋ ಇಲ್ವೋ ಅಲ್ಲೇ ಗಿರಡೆ ಗಿದ್ದಿದ್ದರು. ಪಂಜಾಬ್ ಟಾರ್ಗೆಟ್ ಇರಲಿಲ್ಲ ಅವ್ರಿಗೆ, ಇತ್ತ ಮತ್ತೆ ಎರಡೇ ಗೆದ್ರು. ಇಲ್ಲಿ ಕರ್ನಾಟಕ ಟಾರ್ಗೆಟ್ ಮಾಡಿದ್ರು ಅವ್ರಿಗೆಲ್ಲ ಅವ್ರು ಸೋಲೋದಂತೂ ಗ್ಯಾರಂಟಿ. ಅಲ್ಲ ನಿಮ್ಗೂ ನಾಲ್ಕು ಮಿಸ್ ಆಗಿದೆಯಲ್ಲ ಸರ್, ಇದರಲ್ಲಿ ಐದರಲ್ಲಿ ನಾಲ್ಕು ಮಿಸ್ ಆಗಿದೆ. ಇಲ್ಲ ಇಲ್ಲ, ನಾಲ್ಕು ನಾವು ಇರಲಿಲ್ಲ ಅಧಿಕಾರದಲ್ಲಿ. ನಂಬರ್ ಒನ್, ಈ ಉತ್ತರಾಖಂಡ ಮತ್ತು ಗೋವಾದಲ್ಲಿ ನಮ್ಮ ಪಕ್ಷ ಬರಬಹುದು ಅಂತಕ್ಕಂಥ ಲೆಕ್ಕಾಚಾರ ಇತ್ತು. ನಾವು ಪಂಜಾಬ್ನಲ್ಲಿ ನಮ್ಮ ತಪ್ಪಿನಿಂದ ಸೋತ್ಬಿಟ್ಟೋ, ಗೊತ್ತಾಯ್ತಾ? ನಾವು ತಪ್ಪು ತೀರ್ಮಾನಗಳಿಂದ ನಾವು ಅಲ್ಲಿ ಸೋತಿದ್ದೀವಿ. ಬೇರೆ ನಾಲ್ಕು ರಾಜ್ಯಗಳಲ್ಲಿ ಉತ್ತರ ನಾವು ಯು ಪಿನಲ್ಲಿ ಗೆಲ್ತೀವಿ ಅಂತ ನಾವು ಯಾವತ್ತೂ ಹೇಳೂ ಇಲ್ಲ. ಅದನ್ನು ಗೆಲ್ಲಕ್ಕೆ ನಾವು ಅದನ್ನು ನಿರೀಕ್ಷೆನೂ ಮಾಡಿರಲಿಲ್ಲ. ಸೊ ಇದರಲ್ಲಿ ಉತ್ತರಾಖಂಡ ಮತ್ತು ಗೋವಾ ಇವೆರಡು ರಾಜ್ಯಗಳಲ್ಲಿ ಗೆಲ್ಲಬಹುದು ಅಂತಕ್ಕಂಥ ಲೆಕ್ಕಾಚಾರ ಇತ್ತು. ಸೋತಿದ್ದೀವಿ, ಜನ ಕೊಟ್ಟಿರ್ತಕ್ಕಂಥ ತೀರ್ಮಾನ ನಾವು ಒಪ್ಕೋಬೇಕಾಗುತ್ತೆ. ಗೋವಾದೆಲ್ಲ ಎರಡೇ ಇದ್ದದ್ದು ಎಂ ಎಲ್ ಎಗಳು ಎಲ್ಲ ಹೊರಟೋಗಿದ್ದರು, ಗೊತ್ತಾಯ್ತಾ? ಸೊ ಹಂಗಾಗಿ ನಾವು 2-12 ಸೀಟ್ ಗೆದ್ದಿದ್ದೀವಿ. ನೋಡಪ್ಪ, ನಮಗೆ ಹಿನ್ನಡೆ ಚುನಾವಣೆಯಲ್ಲಿ ನಾವು ಇದರಲ್ಲೇನು ಐ ಆಮ್ ನಾಟ್ ಮಿನ್ಸಿಂಗ್ ವರ್ಡ್ಸ್, ಹಿನ್ನಡೆ ಆಗಿರೋದು ನಿಜ. ಆತ್ಮಾವಲೋಕನ ಮಾಡ್ಕೊಳ್ತೀವಿ, ಮಾಡಿರ್ತಕ್ಕಂಥ ತಪ್ಪುಗಳನ್ನ ತಿದ್ಕೊಂಡು ಮತ್ತೆ ಪಕ್ಷ ಕಟ್ಟತಕ್ಕಂಥ ಕೆಲಸ ಮಾಡ್ತೀವಿ. ಪಕ್ಷ ಸಂಘಟನೆ ಅದೆಲ್ಲ ವರ್ಕಿಂಗ್ ಕಮಿಟಿನ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದೆ. ವರ್ಕಿಂಗ್ ಕಮಿಟಿ ಅಂತ ಇದೆ ಒಂದು ಹೈಯೆಸ್ಟ್ ನಮ್ದು ಬಾಡಿ, ಅಲ್ಲಿ ಡಿಸಿಷನ್ ಮೇಕಿಂಗ್ ಬಾಡಿ, ಅಲ್ಲಿ ತಗೋತಾರೆ ತೀರ್ಮಾನ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರೆ ಕಾಂಗ್ರೆಸ್ ಪಾರ್ಟಿ ಇವೆಲ್ಲ ನಾವೆಲ್ಲ ಅಪ್ಡೇಟ್ ಆಗಿದ್ದೀವಿ. ಜನ ನೋಡಪ್ಪ, ನಾವು ಮಾಡಿದ ಕೆಲಸದ ಮೇಲೆ ವೋಟ್ ಹಾಕೋದು ಕಡಿಮೆ ಆಗ್ಬಿಟ್ಟದೆ. ಈಗ ನಾವು ಆ ಸಾಧನೆಗಳ ಮೇಲೆ ವೋಟ್ ಹಾಕೋದು ಕಡಿಮೆ ಆಗ್ಬಿಟ್ಟದೆ. ಹಿಂದೂಯಿಸಂ ಮೇಲೆ ಜಾಸ್ತಿ ಜನ, ಭಾವನಾತ್ಮಕವಾದಂಥ ವಿಚಾರಗಳ ಮೇಲೆ ಜನ ವೋಟ್ ಹಾಕಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ ಸಾಂಪ್ರದಾಯಿಕ ಮತ ಕೂಡ ಕಾಂಗ್ರೆಸ್ ಅನ್ನು ಬಿಟ್ಟು ಹೋಗ್ತಾ ಇದೆ. ಯಾರು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇತ್ತು ಅದನ್ನು ಕೂಡ ಕೈ ಬಿಡ್ತಾ ಇದೆ. ಹಂಗಾಗಿ ಕಾಂಗ್ರೆಸ್ ಪರಿಸ್ಥಿತಿ ಒಂದ್ಸಾರಿ ಹೋಗ್ತದೆ ಬರ್ತದೆ. ಹಾಗಾದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಯ್ತಾನೆ ಅಂತ? ಎರಡೇ ಎರಡು ಗೆದ್ದಿದ್ರು 1985. ಈಗ 200 ಚಿಲ್ಲರೆ ಗೆಲ್ತಾರೆ, 200 70 300 ಗೆಲ್ತಾರೆ ಅಂತ ಲೆಕ್ಕ ಹಾಕಿದ್ರಿಯಾ? ಬದಲಾವಣೆಗಳು ಆಗ್ತವೆ ರಾಜಕೀಯದಲ್ಲಿ, ಈ ಬದಲಾವಣೆಗಳೆಲ್ಲ ಜನ ತೀರ್ಮಾನ ಮಾಡ್ತಾರೆ.